ನಾನು ಹೇಳಲಿಲ್ಲ, ನೀವು ಕೇಳಿದ್ರೆ ನಾನು ಹೇಳಿ. ಎಸ್ ಹೌದು, ನಿಖಿಲ್ ಅವರು ಅದಕ್ಕೆ ಹೇಳಿದ್ದಾರೆ, ಭದ್ರಕೋಟೆಯನ್ನ ಯಾರು ಬೇಸಿದ್ರು ಸಾಧ್ಯಲ್ಲ ಅಂದ್ರೆ ಹೇಳಿದ್ದಾರೆ. ಭದ್ರಕೋಟೆ ಆಗಿತ್ತು, ಈ ಭಟ್ಟಂಗಿಗಳಿದಾರಲ್ಲ, ಭಟ್ಟಂಗಿಗಳು ಹಾಳು ಮಾಡ್ತಾವೆ, ಹಾಳು ಮಾಡಿದೆ. ಈಗ ನಿಖಿಲ್ ಕುಮಾರ್ ಸ್ವಾಮಿ ಅವರು ಪಾಪ ಅವ್ರ ನಮ್ಮ ನಾಯಕರು, ಯುವ ನಾಯಕ ದೇವೇಗೌಡರು ನಮ್ಮ ರಾಷ್ಟ್ರೀಯ ನಾಯಕರು. ಕುಮಾರಣ್ಣವ್ರ ಬಗ್ಗೆ ನಮಗೆ ಗೌರವ ಇದೆ. ನಾನು ಆ ಪಾರ್ಟಿ ಬಗ್ಗೆ ಅಥವಾ ಏನಾದ್ರು ವ್ಯತಿರಿಕ್ತವಾಗಿ ಹೇಳಬೇಕು ಅನ್ನೋ ಉದ್ದೇಶದಿಂದ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಈ ಭಟ್ಟಂಗಿಗಳು ಕೆಲವರು ಇದ್ದಾರೆ ಜೆ ಡಿ ಎಸ್ ಅಲ್ಲಿ, ಭಟ್ಟಂಗಿ ಎಲ್ಲ ಪಾರ್ಟಿಲೂ ಇದ್ದಾರೆ, ಅದು ಎಲ್ಲ ಪಾರ್ಟಿಲೂ ಇದ್ದಂಗೆ ಜೆ ಡಿ ಎಸ್ ಅಲ್ಲಿ ಪ್ರಚಲಿತವಾಗಿದ್ದಾರೆ ಒಂದು ನಾಲ್ಕೈದು. ಸರ್ ಈಗ ದೇವೇಗೌಡರು ಕುಮಾರಸ್ವಾಮಿ ನಿಖಿಲ್ ಬಂದ್ರೆ ಸುರೇಶ್ ಗೌಡರು ಗೆಲ್ಲಕ್ಕೆ ಅವಕಾಶ ಇಲ್ವಾ? 100% ಆಗುತ್ತೆ ಸರ್. ಕ್ಯಾಂಡಿಡೇಟ್ ಬದಲಾಯಿಸ್ಲಿ, ಯಾರು ಬೇಕಾದ್ರೂ ಆಗ್ಬಿಡ್ತಾರೆ. ಆದ್ರೆ ಕ್ಷೇತ್ರದಲ್ಲಿ ಅವರು ಕೆಲಸನೇ ಮಾಡಿಲ್ವಾ? ನಾನು ಇವತ್ತು ನಿಮ್ಮ ಮುಂದೆ ಸವಾಲು ಹಾಕ್ತೀನಿ, ಜೆ ಡಿ ಎಸ್ ತೆಗೆದ ಮಡಿಬಿಡಿ, ಕಾಂಗ್ರೆಸ್ ತೆಗೆದ ಮಡಿಬಿಡ್ಲಿ, ಚಲುರಾಜ ಸ್ವಾಮಿ ಅವರು ಮೂರು ಜನ ಇಂಡಿಪೆಂಡೆಂಟ್ ಆಗೋದು, ಶಿರಶ್ಛೇದನ ಮಾಡ್ಕೊಂಡ್ಬಿಡ್ತೀನಿ ನಾನು ಐಎಸ್ಟಿ ತಗೊಳ್ತೇನೆ. ಬರ ಕೇಳಿ ಮಾಡಿಸಿ, ಇದೊಂದ ಪಾರ್ಟಿ ಮೇಲೆ ನೀವೇನ್ರಿ ಕಂಡು ಯಾರು ಬೇಕಾದ್ರು ನಿಂತ್ಕೊಳ್ತಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಸುರೇಶ್ ಗೌಡರು ಬಿಟ್ಟು ಯಾರು ಬೇಕಾದ್ರು ಗೆಲ್ತಾರೆ? ಜೆ ಡಿ ಎಸ್ ನಲ್ಲಿ ಯಾರು ಬೇರೆ ಕ್ಯಾಂಡಿಡೇಟ್ ಮಾಡಿದ್ರೆ 100 ಭಾಗ ಗೆಲ್ತಾರೆ. ನಾಗಮಂಗಲ ತಾಲೂಕಲ್ಲಿ 37 ಪಂಚಾಯತಿಗಳು, 37 ಪಂಚಾಯತಿನಲ್ಲಿ ನಾಗಮಂಗಲ 27 ಬರ್ತದೆ, 27 ಪಂಚಾಯತಿ, ಒಂದು ಟೌನ್ ಪಂಚಾಯತಿ, ಒಂದು ಪುರಸಭೆ. ಇಲ್ಲಿ 8 ಪಂಚಾಯತಿ, ಇಲ್ಲಿ 8 ಪಂಚಾಯತಿ, 7 ಪಂಚಾಯತಿ ಮುಗಿಸಿದೆ, 7 ಪಂಚಾಯತಿ ಮುಗಿಸಿ 8ನೇ ಪಂಚಾಯತಿ ಒಂದು ವಾರದಲ್ಲಿ ಮುಗಿಯುತ್ತೆ. ಮುಗಿದ ಮೇಲೆ ನಾನು ಇಲ್ಲಿ ಕಚೇರಿ ಉದ್ಘಾಟನೆ ವಾರದಲ್ಲಿ ಒಂದು ಕಂಪ್ಲೀಟ್ ನಮ್ಮ ಪರವಾಗಿ ಇರ್ತಕ್ಕಂಥ ಒಂದು ಹುಡುಗ ಅಲ್ಲಿ ಕೂತ್ಕೊಂಡು ಯಾರದೇ ಅರ್ಜಿ ಬರಲಿ, ಯಾರದೇ ಕೆಲಸ ಬರಲಿ, ಬರ್ಕೊಂಡು ಕ್ಲೀನಾಗಿ ನೀಟಾಗಿ ಸಾಯಂಕಾಲದ ಹೆಚ್ಚಿಗೆ ನನಗೆ ವರದಿ ಮಾಡ್ತೀನಿ. ನಾನು ಅದ್ರ ಮೇಲೆ ಆ್ಯಕ್ಟ್ ಮಾಡಿ ಏನು ಕೆಲಸ ಮಾಡಬೇಕು, ಯಾರಿಗೇನು ಮಾತಾಡಬೇಕು. ಈಗ ಉದಾಹರಣೆಗೆ ನಾನೇನು ಭಾಳ ದೊಡ್ಡ ಕೆಲಸ ಮಾಡಿ, ಸಣ್ಣ ಕೆಲಸ ಎಮ್ ಎಲ್ ಎನೇ ಬೇಕಿಲ್ಲ. ರಾಕೇಶ್ ಸಿಂಗ್ ಇರ್ತಕ್ಕಂಥ ಇರಿಗೇಷನ್ ಸೆಕ್ರೆಟ್ರಿ ಮಂಡ್ಯ ಜಿಲ್ಲೆಗೆ ದುಡ್ಡು ಕೊಡಬೇಕು ಅಂದರೆ ಯಾರಾದರೂ ಹೋಗ್ತಾರೆ, ಕೊಡಬೇಕಾಗಿದೆ. ಅದನ್ನು ನಾವು ಅಲ್ಲಿ ಸ್ಟ್ರಕ್ ಮಾಡಿ ಇಟ್ಕೋತಾರೆ, ಅದನ್ನು ತಗೊಂಬರೋದು ದೊಡ್ಡ ವಿಚಾರ ಇಲ್ಲ. ಇಂಥ ವಿಚಾರಗಳನ್ನೆಲ್ಲ ಮಾಡಿ ಇನ್ನೂ 8 ತಿಂಗಳು ಟೈಮ್ ಇದೆ. ಎಲ್ಲರಿಗೂ ಜನಸಾಮಾನ್ಯರಿಗೆ ಕೈಗೆಟಕ್ತಕ್ಕಂಥ ಕೆಲಸಗಳು ಆಗುವಂಥವು. ಇಷ್ಟೊಳಗೆ ನಾನು ತಿಳಿದಿದ್ದು ಇವತ್ತಿನ ವಾತಾವರಣದಲ್ಲಿ ಇಷ್ಟೊಳಗೆ ಎಲ್ಲ ಕೆಲಸ ಮುಗಿದೋಗಿ ಅಂತ. ಯಾವ ಇವತ್ತು ನಿಜ ಹೇಳಬೇಕಂದ್ರೆ 1,500 ಕೋಟಿ ರೂಪಾಯಿನಷ್ಟು ದುಡ್ಡನ್ನು ಸರ್ಕಾರ ಡೆವಲಪ್ಮೆಂಟಿಗೆ ಒಂದು ವರ್ಷಕ್ಕೆ ಮಂಡ್ಯ ಜಿಲ್ಲೆಗೆ ನಾಗಮಂಗಲ ತಾಲೂಕಿಗೆ ಬರ್ತೀವಿ, 1,500 ಕೋಟಿ. ನಾನು ಕೇಳ್ತೀನಿ ಈ ಶಾಸಕರನ್ನ, ನೀವು ಈ ಪಿಡಂಬೂತ ಏನು ಇಟ್ಕೊಂಡಿದ್ದೀರಿ? ಶಾಸಕರು ಒಂದು ವಿಷ ವರ್ತುಲ ಮಾಡ್ಕೊಂಡಿದ್ದಾರೆ, ಒಂದು 10-15 ಜನ ಕಾಂಟ್ರಾಕ್ಟರ್ಗಳು, 1,00,000 ರೂಪಾಯಿ ಅವರು ಪಾರ್ಟ್ನರ್. ನೀವು ರಿಯಾಲಿಟಿ ಚೆಕ್ ಮಾಡಿ ಮಾಧ್ಯಮದವರು, ಈ ತಾಲೂಕು ನಿಂತ ದೃಷ್ಟಿಯಿಂದ, ಈ ಜಿಲ್ಲೆ ಇದ್ದ ದೃಷ್ಟಿಯಿಂದ ಇದನ್ನು ಓಪನ್ ಮಾಡಿಸಿ. 2-3 ಕಂಪ್ನಿನೂ ಬಿಡುಗಡೆ ಮಾಡಿದ್ದೀನಿ, ಯಾವ ಕಂಪ್ನಿ ಮಾಡಿದ್ದಾರೆ, ಬೇನಾಮಿ ಕಂಪ್ನಿಗಳು ಮಾಡಿಕೊಂಡಿದ್ದಾರೆ. ಈಗ ವೈಯಕ್ತಿಕವಾಗಿ ನೀವೇನೋ ಒಂದು ಪಾರ್ಟಿಲಿ ದುಡಿತಾ ಇದ್ರಿ, ಡೆವಲಪ್ಮೆಂಟ್ ಮಾಡಿಕೊಂಡು ಯಾವುದೋ ಸೊಸೈಟಿ ಅಧ್ಯಕ್ಷರಾಗಿದ್ದೀರಿ, ನಾವು ಅದು ಕೇಳಕ್ಕೋಗಲ್ಲ. ನಾಗಮಂಗಲ ತಾಲೂಕಲ್ಲಿ ನೀವು ಜನ ಓಟ್ ತಗೊಂಡ ಮೇಲೆ ಜನಗಳ ಅಭಿವೃದ್ಧಿ ಮಾಡಿದಲ್ಲಿ ನೀವು ಇಲ್ಲಿ ಬರ್ತಕ್ಕಂಥ ಫಂಡ್ಸನ್ನು ಸ್ವತಃ ಓನ್ ಕಂಪ್ನಿ. ಈಗ ಉದಾಹರಣೆಗೆ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಬ್ಬ ಎಮ್ ಎಲ್ ಎನೇ ಕಾಂಟ್ರಾಕ್ಟ್ ಮಾಡಿದರೆ ಅದನ್ನ ಹೆಂಗೆ ಟೈಟ್ ಮಾಡ್ತಾನೆ, ಕೆಲಸ ಹೆಂಗಾಗುತ್ತೆ? ಇವತ್ತು ನಾಗಮಂಗಲ ತಾಲೂಕಲ್ಲಿ ಮಿನಿಮಮ್ 300 ಕೋಟಿ ರೂಪಾಯಿ 400 ಕೋಟಿ ರೂಪಾಯಿ ದುಡ್ಡನ್ನು ಒಂದು ವಿಷವರ್ತನ ಮಾಡಿಕೊಂಡು ಮ್ಯಾನೇಜ್ ಮಾಡ್ತಾರೆ. ಇದರಿಂದ ಹೊರಗೆ ಬರಬೇಕು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.